ಹಲೋ, ಏನು ಕಿಟ ಗುರುಡೆ ನಮಸ್ಕಾರ. ಎಷ್ಟು ಲಕ್ಷ ಜನಕ್ಕೆ ಗುರುಗಳೇ ಅನ್ಬೇಡ ಅಂತ ಹೇಳಿದ್ರು, ಮತ್ತೆ 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 ಗುರು ಗುರು ಅಂತ ನನ್ನ ತಿವಿತಿರಲ್ಲ ಕತ್ತೆಗಳ. ಗುರುಗಳ ನೀವ್ ಹಿಂಗ ಅಂದ್ರೆ ಹೆಂಗ್ ಗುರುಗಳೇ? ನಿಮ್ ಏನಂತ ಕರಿಯಕಾಗುತ್ತೆ ನಾವು? ನಿಮ್ಮ ಅಪ್ಪ ಗುರು ಹೋಗಲೇ, ನೀವು ಗುರುಗಳೇ, ನಮ್ಮ ಅಪ್ಪರು ಗುರುಗಳಾಗಿದ್ರೆ ಇವೆಲ್ಲ ಕಲ್ಸ್ಕೊಡ್ತಿರ್ಲಿಲ್ಲ, ಗೊತ್ತಾ? ನಿಮ್ಮಿಂದ ಎಷ್ಟು ಕಲ್ತಿದೀವಿ ನಾವು. ಇನ್ನೊಂದ್ಸಲ ಅಂದ್ರೆ ಇಟ್ಬಿಡ್ತೀನಿ ಹೇಳ್ತಾನೆ. ಇಲ್ಲ ಇಲ್ಲ, ನಾನು ಆಯ್ತು ಆಯ್ತು ಗುರುಗಳೇ, ದಯವಿಟ್ಟು ನೀವು ಹಂಗೆಲ್ಲ ಮಾತಾಡ್ತೀವಿ. ಅವ್ರ ಹತ್ರ ಅಂತ ಹೇಳಿ ನಿಮ್ ನಮ್ ಯಾವ ಬಾಯಿಂದ ಕರೆಯೋದು ನನಗೆ ಹೇಳಕ್ ಆಗಲ್ಲ. ನಿಮ್ ಹೆಸರು ಕರಿಯಕಾಗತ್ತೆ ನಾನು? ನಿಮ್ಮ ಕಾಲ್ ಧೂಳಿ ಸಮಾನ ಇಲ್ಲ ನಾವು, ನೀವ್ ಹಂಗ ಅನ್ಬಿಟ್ರೆ ಹಿಂಗೆ. ಅಲ್ಲ ಹೊಗಳ್ತಾ ಇಲ್ಲ ಗುರುಗಳೇ, ದಯವಿಟ್ಟು ನಾನು ಹೊಗಳ್ತಾ ಇಲ್ಲ, ದಯವಿಟ್ಟು ನಾನು ಹೊಗಳ್ತಾ ಇಲ್ಲ ನಿಮ್ಮನ್ನ ಗುರುಗಳೇ. ಇನ್ ಏನಿಲ್ಲ, ನಾನು ನಿಮ್ ಜೊತೆ ಮಾತಾಡ್ಬೇಕಂತ ತುಂಬಾ ದಿವಸದಿಂದ ಫೋನ್ ಮಾಡ್ತಾ ಇದೀನಿ. ಮತ್ತೆ ಮತ್ತೆ ಗುರು ಅಂತ ಇದೆ, ಬ್ಲಾಕ್ ಮಾಡ್ಬಿಡ್ತೀನಿ, ಇಡೋದೊಂದೇ ಅಲ್ಲ. ಇಲ್ಲ ಗುರುಗಳೇ, ಹಂಗೆಲ್ಲ ಮಾಡ್ಬೇಡಿ ದಯವಿಟ್ಟು, ದಯವಿಟ್ಟು ಹಂಗೆಲ್ಲ ಮಾಡ ಹಂಗೆಲ್ಲ ಹಂಗೆಲ್ಲ ಹಂಗ್ ಮಾತಾಡಕ್ ಹೋಗ್ಬೇಡಿ ನೀವು, ಪ್ಲೀಸ್. ನೀವೆಲ್ಲ ಮಾತಾಡಿದ್ರೆ ನಮ್ಗೆ, ನಾನು ಒಂದ್ ಹೇಳ್ಬಿಡ್ತೀನಿ, ನಮ್ಮ ಮನಸ್ಸಲ್ಲಿ ಏನಾದ್ರು ಹೇಳ್ಬಿಡ್ತೀನಿ. ದೇವ್ರನ್ನ ನಾನು ಇವತ್ತವರೆಗೂ ನೋಡಿಲ್ಲ, ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು. ಅಯ್ಯೋ ದೇವ್ರಬೇಕಾ ಬೇಡವಾ? ಇಲ್ಲ ಇಲ್ಲ, ನೀವ್ ಹಂಗ ಹೇಳಕ್ ಹೋಗ್ಬೇಡಿ, ಯಾಕಪ್ಪ ನಾನು ಇವತ್ತಿನವರೆಗೂ ದೇವ್ರು ಅಂತ ನಂಬಿದ್ದು ನಿಮ್ಮೊಬ್ಬರನ್ನೇ. ಇರಲಿ, ಹೇಳ್ಬಿಡ್ತೀನಿ. ನೀವ್ ಏನಾರು ಅನ್ಕೊಳ್ಳಿ, ನೀವು ಫೋನ್ ನೀವ್ ಫೋನ್ ಎತ್ತಿಗೆನ ಮಾತಾಡ್ತಾ ಇದನೋ ಅಂತ ನೀವ್ ಏನಾರು ಅನ್ಕೊಳ್ಳಿ, ನಾವ್ ಇರೋದು ಹೇಳ್ಬಿಡ್ತೀನಿ. ನಿಮ್ದೊಂದು ವಿಡಿಯೋ ನೋಡ್ತಿರೋ ಕಣ್ಣಲ್ಲಿ ನೀರ್ ಬರುತ್ತೆ ನಮ್ಗೆ. ಯಪ್ಪ ದೇವ್ರು ಇರೋದೆಲ್ಲ ಇವ್ರಿಗೆ ಕೊಟ್ಬಿಟ್ಟಿದಾನ, ಬುದ್ಧಿನ ಸರ್ವಾಗಿ ನಿಮ್ಗೆ ಕೊಟ್ಬಿಟ್ಟಿದಾನ ಅಂತ ನಮ್ಗೆ ತಲೆ ಕೆಟ್ಟೋಗುತ್ತೆ. ದಯವಿಟ್ಟು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬಿಡಿ ಪ್ಲೀಸ್. ದೇವ್ರಿಗೆ ಶತ್ರುಗಳು ಇಲ್ಲ, ಇವನಿಗೆ ಮೈಯೆಲ್ಲ ಶತ್ರುಗಳು. ಇಡಲಿ, ಇಲ್ಲ ಇಲ್ಲ, ನಿಮ್ಗೆ ಹಂಗಿಲ್ಲ ಬಿಡಿ. ನೀವ್ ಹೇಳ್ಕೋಬಹುದು, ನಿಮ್ ಜನಗಳು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ನಮಗೆ ಚೆನ್ನಾಗ್ ಗೊತ್ತು. ನಿಮ್ಮನ್ನು ನಿಮ್ಮನ್ ದ್ವೇಷಿಸ್ತಾರೆ ಅವ್ರ ಮನುಷ್ಯರೆಲ್ಲ ಬಿಡಿ. ನಿಮ್ಮನ್ನ ಯಾರು ದ್ವೇಷಿಸ್ತಾರೆ ಅವ್ರ ಮನುಷ್ಯರೆಲ್ಲ, ಅವ್ರ ಮನುಷ್ಯ ಜಾತಿ. ಒಬ್ಬರಿಗೆ ಒಂದು ಪೈಸಾ ಉಪಕಾರ ಆಗ್ಲಿಲ್ವೋ? ಒಂದು ಚೂರು ದಾನ ಮಾಡ್ಲಿಲ್ವೋ? ನಾನು ಕಿಟ್ಟುಗಳು ಕೊಡ್ಲಿಲ್ವೋ? ಇಲ್ಲ ಇಲ್ಲ, ನೀವ್ ಹೇಳ್ತಿರಲ್ಲ ನಾಲ್ಕು ಮಾತುಗಳು ಹೇಳ್ತಿರಲ್ಲ, ಅವನ್ನ ಕೇಳ್ಬಿಟ್ಟು ಬದುಕಿದ್ರೆ ಜೀವನ ಉದ್ಧಾರ ಹೋಯ್ತಾನೆ. ನೀವೇನು ಮಾಡಲ್ಬೇಡ ಗುರುಗಳೇ. ದೀನನಾಗಿ ಬದುಕಿದ್ದಾನೆ, ದಾನಿಯಾಗಿ ಯಾವಾಗ್ಲೂ ಬದುಕಲಿಲ್ಲ. ಇವನು ದಾನ ಮಾಡಿಲ್ಲ, ದಾನ ತಗೊಂಡಿದ್ದಾನೆ. ಆ ಎಲ್ಲ ಮಹಾನುಭಾವರಿಗೆ ಒಳಿತಾಗ್ಲಿ. ಇವನು ದೀನ ಕಣ, ದೀನದ ಹತ್ರ ಏನೋ ಸಿಗತ್ತೆ, ಹೋಗ್ರು ಆ ದಾನಿಗಳ ಹತ್ರ ಸಿಗತ್ತೆ. ಮನೆ ತುಂಬಾ ಗುರುಗಳೇ, ನೀವು ನಾಲ್ಕು ಮಾತಾಡ್ತಿರಲ್ಲ ಅದೇ ಸಾಕು, ಜೀವನ ಪಾಠ ಅನ್ನೋದು, ಜೀವನ ಪಾಠ ಅದೇ ಸಾಕು. ನೀವ್ ಹೇಳೋದೆ ಅದೇ, ಎಷ್ಟೋ ದಾನ ಮಾಡ್ದಂಗೆ, ಕೋಟಿ ವಿದ್ಯೆ ದಾನ ಮಾಡಂಗೆ ನೀವು ಮಾತಾಡದೆ, ಅದು ನೀವ್ ಆ ಮಾತ್ ಕೇಳ್ಕೊಂಡು ನಾವು ಜೀವನದ ಉದ್ಧಾರ ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಯುದ್ಧಗಳು ಮಾಡೋರು ರಾಜರು, ಹೋಗಿ ಆ ಕೋಟೆನೆಲ್ಲ ಛಿದ್ರ ಮಾಡಿ ಎಲ್ಲ ಜನನ ಕೊಂದು ಅವರ ಮನೇಲಿರೋ ರೇಷನ್ ಎಲ್ಲ ತಂದು ತಮ್ಮ ಮನೇಲಿ ಹಾಕೊಂಡು ನಾಲ್ಕು ಮೂರು ಕಾಳು ದಾನ ಮಾಡಿಬಿಟ್ಟು ಮಿಕ್ಕಿರೋದ್ರಲ್ಲಿ ಎಂಜಾಯ್ ಮಾಡ್ಕೊಂಡಿರೋರು. ಆದ್ರೆ ಈ ಕಾಲದಲ್ಲಿ ಯುದ್ಧ ಇಲ್ಲ, ಜೂಜಾಡಿಸ್ಬಿಟ್ಟು ಅವರೆಲ್ಲ ಅವರಾಗವರೇ ಸಾಯೋಂಗ್ ಮಾಡಿ ಆ ಸತ್ತ ಮನೆಗಳಲ್ಲಿರೋ ಅದೆಲ್ಲ ದೊಡ್ಚ್ಕೊಂಡು ಬಂದು ತಮ್ಮ ಮನೆಗಳಲ್ಲಿ ಹಾಕೊಂಡು ಅದ್ರಲ್ಲಿ ನಾಲ್ಕು ಕಾಳು ಮಾತ್ರ ಇರೋರ್ಗೂ ಇಲ್ದೆ ಇರೋರ್ಗ್ ಕೊಟ್ಟು ಅವರೆಲ್ಲ ದೀನ್ರು ಅಂತ ಹೇಳ್ಕೊಂಡು ಅವ್ರ ಕೈಯಲ್ಲಿ ಒಗರಿಸ್ಕೊಂಡು ಬದುಕ್ತಾ ಇದಾರಲ್ಲೋ, ಹೋಗ್ರೋ ಅವ್ರ ಹಿಂದೆ ಅಂತ ದಾನಿಗಳಿಂದೆ. ಹಂಗ ಹೋಗಂಗಿದ್ರೆ ನಾವು ನಿಮ್ಗೆ ಏನಕ್ಕೆ ಇಷ್ಟೆಲ್ಲ ಇದನ್ನ ನಿಮ್ ಇದನ್ನ ಇದ್ ಮಾಡ್ಬೇಕಿತ್ತು ಹೇಳಿ? ಹಂಗ ಬೇಜಾನ ಜನ ಇದಾರೆ ನಿಮ್ ಹತ್ರ, ನಿಮ್ ಹತ್ರ ನಾವ್ ನಿಮ್ ಹತ್ರ ಏನು ಕೇಳೋದಿಲ್ಲ. ನಿಮ್ಗೆ ನಿಮ್ಗೆ ಇವನ್ ಒಬ್ಬಂಟಿ ಓಡಾಡ್ಕೋ ತಂದ್ಬಿಡ, ನೀವು ಆರಾಮಾಗಿರ್ರಿ. ನಿಮ್ ಮಾತು ಕೇಳಿದಲ್ಲ, ನಮ್ ಕಿವಿ ಬಿದ್ದಿದ್ಯಲ್ಲ, ನಾವ್ ಪುಣ್ಯ ಮಾಡಿದ್ವಿ ಅಂತಾನೆ ಅರ್ಥ. ಏನಿಲ್ಲ, ನಾವು ಮಾತಾಡ್ತೀಯಲ್ಲ, ದಯವಿಟ್ಟು ಬೇಡಪ್ಪ. ಸ್ನೇಹಿತ ಫ್ರೆಂಡ್ ಆಗಿ ನೋಡ್ರು, ನಿಮ್ ಮನೆ ಆಳಾಗಿ ನೋಡ್ರು, ನಿಮ್ ಮನೆ. ಅಯ್ಯೋ ಗುರುಗಳೇ, ನಾವ್ ಇನ್ನೊತ್ ಜನ್ಮ ನೋಡ್ರು, ಐದು ಗಂಟೆ ಮಾಡಕಾಲ ನಾವು, ದಯವಿಟ್ಟು ಆಯ್ತಾ. ಎತ್ತಾಗಿ ನೋಡಿ ಇವನನ್ನ, ಬಸವನಾಗಿ ನೋಡಿ. ಗುರುಗಳು ಅದೇ ದೇವ್ರಲ್ಲ, ನಮ್ಮ ರೈತರಿಗೆ ಅದೇ ದೇವ್ರು. ರೈತರು ಇನ್ಮೇಲೆ ಯಾರಿಗೂ ಕೈ ಚಾಚಬಾರ್ದು ಅಂತ ರೈತ ರಕ್ಷಾ ಆರಂಭಿಸಿದ್ದಾನೆ ಅಹೋರಾತ್ರ. ಯಾರ ಕೈ ಚಾಚಿ ಬಾಳಬಾರ್ದು, ಕೈ ದಾನ ಕೊಟ್ಟು ಬಾಳ್ಬೇಕು. ಮೊದಲಿನ ತರ ಮಜ್ಜಿಗೆ ಕೊಟ್ಟು ಬಾಳ್ಬೇಕು, ಧಾನ್ಯ ಕೊಟ್ಟು ಬಾಳ್ಬೇಕು. ಯಾರು ಶಾಸ್ತ್ರ ಹೇಳೋರಿಗೆ ನೀವು ಅನ್ನ ಕೊಡ್ತಿದ್ರಿ, ನೀವು ಅವ್ರ ಹತ್ರ ಕೈ ಚಾಚ್ತಿರ್ಲಿಲ್ಲ. ಅವರು ನಿಮ್ಮ ಕೃತಜ್ಞತೆ ತೋರಿಸೋದಕ್ಕೆ ನಿಮಗೆ ಪೂಜೆ ಮಾಡ್ಕೊಡೋರು, ಮದ್ವೆ ಮಾಡ್ಕೊಡೋರು, ನಿಮಗೆ ಭವಿಷ್ಯ ಹೇಳೋರು, ಏನೋ ಒಂದು ಉಪಕಾರ ಮಾಡ್ಕೊಂಡು ಬದುಕ್ತಿದ್ರು. ರಾಜರು ನೀವು ಕೊಟ್ಟ ದಾನದ ಧಾನ್ಯಗಳಿಂದ ಬದುಕಿ ನಿಮ್ಮ ರಕ್ಷಣೆ ಮಾಡ್ತಿದ್ರು.
ಹೀಗೆ ಬದುಕಿ ಇಂಥ ಪವಿತ್ರ ಒಂದು ಕಾಯಕ ಕೃಷಿ ಋಷಿ ಮತ್ತೆ ಕೃಷಿ ಎರಡು ಸೇರಿ ಕೃಷಿ ಮಾಡುವಂತ ರೈತರು ನೀವು, ನೀವು ಮತ್ತೆ ರಾಜರಾಗಬೇಕು ಈ ಜಗತ್ತಿಗೆ. ಏನೋ ನಿಮ್ ಮಾತಿಲ್ಲಂಗ ಆಗ್ಬಿಟ್ರೆ ಸಾಗು ಗುರುಗಳೆ. ಇಲ್ಲ ನಾನು ಇರೋದು ಏನ್ ಹೇಳ್ತೀನಿ ಅಂದ್ರೆ, ಎಷ್ಟು ಶತಮಾನಗಳಿಂದ ತುಳಿಯಲ್ಪಟ್ಟಿದ್ದಾರೆ, ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ನೀವೆಲ್ಲ ಇನ್ನು ಸ್ವಲ್ಪ ದಿನ ಹಿಂಗೆ ಇದ್ರೆ ನಿಮಗೆ ಒಂದು ಕೇರಿಗಳು ಕಟ್ಟಿಬಿಡ್ತಾರೆ, ನಿಮ್ಮನ್ನ ದುಡಿಯೋ ಎತ್ತುಗಳಿಗಿಂತ ಹೀನವಾಗಿ ನೋಡ್ತಾರೆ. ಮತ್ತೆ ಅಂಬೇಡ್ಕರ್ ಅವರು ಜನ್ಮ ಪಡಿಬೇಕಾಗಿದೆ, ಮತ್ತೆ ನಾವು ಯಾರಾದ್ರೂ ಮಹಾಪುರುಷ ಬರಬೇಕಾಗಿದೆ ಇಲ್ಲಿ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ತುಳಿಯೋಕ್ ಶುರು ಮಾಡಿದ್ದಾರೆ ಅವರು. ಅಟ್ರಾಸಿಟಿ ಅಂತ ಒಂದು ರೂಲ್ ಮಾಡಿದ್ರು, ಆ ಅಟ್ರಾಸಿಟಿ ಕೇಸ್ ತಗೊಳ್ಳೋದಿಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾಕಂದ್ರೆ ಯಾ ರೂಲ್ ಅಂದು ಅದಷ್ಟೇ, ಅದ್ರ ಮೇಲೆ ಧೂಳು ಕೂತ್ಕೊಂಡಿದೆ. ಅವ್ರ ಮೇಲೆ ಹೆಚ್ಚ ಶಬ್ದಗಳು ಬೈದ್ರು, ಏ ಇದು ಅಪ್ಲೈ ಆಗಲ್ಲ, ಇದು ಅಪ್ಲೈ ಆಗಲ್ಲ ಅಂತ ಓಡಾಡ್ಕೊಂಡಿದ್ದಾರೆ. ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗು ಯಾವ್ದಾದ್ರು ಕೇಸ್ ತಗೋ ಅಂತ ಹೇಳಿ ತಗೊಳ್ಳೋದಿಲ್ಲ. ರಾಜ್ಯಗಳು ಮಾಡ್ಕೊಂಡು ಕೂತಿದ್ದಾರೆ, ನ್ಯಾಯಧರ್ಮ ಎಲ್ಲೋಗ್ತಾ ಇದೆ. ಇವತ್ತು ಮತ್ತೆ ನಾವೆಲ್ಲ ಮನುಷ್ಯರಾಗಬೇಕು. ದೇವ್ರು ದಿಂಡ್ರು ಅನ್ನೋದು ಬಿಟ್ಬಿಡಿ. ಏನೋ ದೇವಿಗೆ ಬಂದಿದ್ದಾನೆ ನನ್ನ ದೇವ್ರು ಅಂದ್ರೆ ನೀನು ವಾಪಸ್ ಹೊಟ್ಟೋಗ್ತೀನಿ. ಯಾಕಂದ್ರೆ ದೇವ್ರು ಮಾತಾಡೋದಿಲ್ಲ ಅವನು, ಯಾಕಂದ್ರೆ ಅವನಿಗೆ ಬೇಜಾರಾಗಿದೆ ನಮ್ ಮೇಲೆ. ಯಾವ ಮೂರ್ತಿ ಮಾತಾಡೋದಿಲ್ಲ, ಎಲ್ಲ ನಾನೇ ಸುಳ್ಳು ಅಂತ ಕೂತಿದ್ದಾನೆ ದೇವ್ರು. ಯಾಕಂದ್ರೆ ನಮ್ಮ ವ್ಯವಹಾರದಿಂದ ಬೇಸತ್ತು ಹೋಗಿದ್ದಾನೆ ದೇವ್ರು. ಗಂಡು ಕರ ಹಾಕಿದ್ರೆ ಯಾವನ ರೈತ, ರೈತ ಅನ್ನೋನು ಕರುಣಾಮಯಿ ಆಗಿರ್ಬೇಕು. ಅವನಲ್ಲಿ ಕರುಣೆ ರಸ ಕಣ್ಣಲ್ಲಿ ಯಾವಾಗ್ಲೂ ನೀರು ತುಂಬಿ ಅಯ್ಯೋ ಪಾಪ ಅಯ್ಯೋ ಪಾಪ ಅನ್ನೋನು ರೈತ. ಗಂಡು ಕರ ಹುಟ್ಟಿದ ತಕ್ಷಣ ಕಸಾಯಿ ಕೊಡೋನ್ ರೈತನೇನ ಹೇಳ್ಬಿಡ ಎದೆ ಮೇಲೆ ಕೈ ಇಟ್ಕೊಂಡ. ಇಲ್ಲ 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 ಗುರುಗಳ ಇಲ್ಲ. ಗಂಡು ಕರ ಹುಟ್ಟಿದ ತಕ್ಷಣ ತಾಯಿಯಿಂದ ಕಿತ್ತು ಮಲೆ ಹಾಲು ಕೂಡ ತೋರಿಸದೆ ಮುಖ ಕೂಡ ತೋರಿಸದೆ ಅದನ್ನ ಕಸಾಯಿ ಕೊಡೋನು ರೈತ ಆಗ್ಬೋದ ಹೇಳ್ಬಿಡ. ಇವತ್ತು ನಾನ್ ನಿನ್ ಕೇಳ್ದಂಗ್ ಕೇಳ್ಬಿಡ್ತೀನಿ. ರೈತ ಅಂದ್ರೆ ಕರುಣಾಮಯಿನವನು. ತಾನು 6 ತಿಂಗಳು ದುಡಿದ್ರು ಬೇಸರ ಇಲ್ಲದೆ ಬ್ಯಾಗ್ ತುಂಬಾ ತುಂಬಿ ಇಲ್ಲದವರಿಗೆ ದಾನ ಕೊಡೋನು ರೈತ. ಹಂಗಾಗ್ಬೇಕು ಅಂದ್ರೆ ಅವನಿಗೆ ಬೆಲೆ ಮನೆಗೆ ಬರಬೇಕು. ಅವನ ಧಾನ್ಯಕ್ಕೆ ಮನೆಗೆ ಬಂದು ದೇವರು ಗೌರ್ಮೆಂಟ್ ಬೆಲೆ ಕೊಡ್ಬೇಕು. ಕುಡಿತ ಮಾರೋ ಗೌರ್ಮೆಂಟ್ ರೈತರಲ್ಲಿರೋ ಸಮಾನ ತರ್ಕೊಳಕ್ ಖರೀದಿ ಮಾಡಕ್ಕಾಗಲ್ಲ ಅವ್ರಿಗೆ. ಕುಡಿತ ಮಾರಿ ಬದುಕ್ತಾ ಇದಾರೆ, ಜೂಜಾಡಿಸಿ ಬದುಕ್ತಾ ಇದಾರೆ. ಇಂಥ ಸರ್ಕಾರ ಬೇಕೇನಾ ನಮ್ಗೆ? ಯಾವ್ದೇ ಕಾರಣಕ್ಕೂ ಬೇಡ. ಪಕ್ಕದ ಮನೆಯವ್ರನ್ನ ಎಲೆಕ್ಷನ್ ನಿಲ್ಸಿ, ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಗೆಲ್ಸಿ ಯಾವ ಪಕ್ಷಕ್ಕೂ ಓಟ್ ಹಾಕ್ಬೇಡಿ. ಇದು 3ನೇ ಸ್ವಾತಂತ್ರ್ಯ ಸಂಗ್ರಾಮ. ನೀವೇ ಯೋಗ್ಯತೆ ಇದ್ರೆ ನೀವೇ ನಿಂತ್ಕೊಳ್ಳಿ. ನಿಮ್ಮ ಡಿಪಾಸಿಟ್ ಕಟ್ಟಿ ಕಷ್ಟಪಟ್ಟಿರೋದ್ರಲ್ಲಿ ಕಟ್ಟಿ ನಿಂತ್ಕೊಳ್ಳಿ. ಸೋತ್ರು ಪರವಾಗಿಲ್ಲ, ದೇವ್ರ ಹತ್ರ ಕಾಲರ್ ಎತ್ಕೊಂಡು ಹೇಳ್ಬೋದು ನಾನ್ ಸೋತೆ ಆದ್ರೆ ನಾನ್ ನಿಂತಿದ್ದೆ, ನಾನ್ ಕೆಲಸ ಮಾಡ್ತಿದ್ದೆ ಆದ್ರೆ ನೀನ್ ಸೋಲಿಸ್ತಿಲ್ಲ, ನಾನೇನ್ ಮಾಡಕ್ಕಾಗಲ್ಲ ದೇವ್ರೆ ಅಂತ ಹೇಳು. ಈ ರೀತಿ ಬದುಕಿ ಸಾಕು ಇನ್ನು ಪಕ್ಷಗಳಿಗೆ ಪುಸಲಾಯಿಸಿದ್ದು. ಅವನು ಇಲ್ಲ, ಇವನು ಇಲ್ಲ, ಅವನು ಇಲ್ಲ, ಮಧ್ಯದಲ್ಲಿ ಸೋಮಲಿಂಗ ನೀನಾಗ್ಬೇಕು. ನಿಜ ನಿಜ ಏನ್ ಮಾತಾಡೋ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಇವತ್ ಬಿಡಿ, ನಾನು ಇವತ್ತೇ ನನ್ಗೆ ಏನ್ ಹೇಳಕ್ಕೆ ಗೊತ್ತಾಗ್ತಿಲ್ಲ ನನಗೆ. ನಿಮ್ಗೆ ಗುರುಣ ನಮ್ದು ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್. ವಾವ್, ಎಂತ ಊರು ಗೊತ್ತಾ ಅದು? ತುರುವೇಕೆರೆ. ತುರುವೇಕೆರೆ ನಿಮ್ಮೂರ್ ಕೆರೆ ಬೆಲೆ ನಿಮ್ಗೆ ಗೊತ್ತಿಲ್ಲ, ಹೆಸರು ಮಾತ್ರ ಉಳ್ಕೊಂಡಿದೆ ಅಷ್ಟೇ. ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕು ಅಂದ ಹಳ್ಳಿ ಪಕ್ಕದಲ್ಲಿ ಒಂದು ಹಳ್ಳಿ. ಏ ಕ್ಷೀರ ಕೆರೆ ತರ ಹರಿತಾ ಇತ್ತಂತೆ ತುರುವೇಕೆರೆಯಲ್ಲಿ. ಆ ಹಸುವಿನ ಹಾಲು ಸಾಗರ ತರ ಹರಿತಾ ಇತ್ತಂತೆ. ಆರಾಮಾಗಿದ್ರ? ಚೆನ್ನಾಗಿದ್ರ? ನೀವು ಏನ್ ಹೇಳ ತುರು ಅಂದ್ರೆ ನಿಮ್ಮೂರು ತುರುವೇಕೆರೆ ಅಂದ್ರೆ ಏನ್ ಹೇಳು? ಅರ್ಥನೇ ಗೊತ್ತಿಲ್ಲ. ಹೆಸರಿ ಬರೋದವ್ರೆ ತುರುವೇಕೆರೆ ಅಂತ ಹೇಳ್ತೀವಿ, ಏನಂತ ಗೊತ್ತಿಲ್ಲ. ತುರು ಅಂದ್ರೆ ಹಸು ಅಂತ ಅರ್ಥ. ತುರು ಕರು ಇಲ್ಲದ ನಾಡು ಹಾಳಾದಂತೆ ಅಂತಾರೆ. ಅಂದ್ರೆ ತುರು ಅಂದ್ರೆ ಹಸು, ಕರು ಅಂದ್ರೆ ಕರು ಅಂತ. ತುರು ಕರು ಯಾವ ಊರಲ್ಲಿ ಇರೋದಿಲ್ವೋ ಅವ್ರು ಹಾಳಾಗ್ತಾರೆ ಅಂತ. ಮನೆಯಲ್ಲಿ ಪ್ರತಿ ಊರಲ್ಲೂ ತುರು ಮತ್ತೆ ಕರು ಇರಬೇಕು ಅಂತ. ಓಕೆ, ಒಳ್ಳೇದಾಗ್ಲಿ.
ಗುರುಬೇಡ ಏನಿಲ್ಲ, ನಾನ್ ಏನಕ್ಕೆ ನಿಮ್ಗೆ ಫೋನ್ ಮಾಡಿದೆ ಅಂದ್ರೆ, ಹಲೋ ಬೇಗ ಹೇಳು. ಗುರುಗಳು ಏನಿಲ್ಲ, ನನ್ನ ಜೀವನದಲ್ಲಿ ತುಂಬಾ ನೊಂದು ಬೆಂದು ಬಿಟ್ಟಿದೆ ಗುರುಗಳು. ಎಲ್ಲಾರು ಬೆಂದಿರೋದು ಇಡಲೇ ಇಪ್ಪನ್ನ. ಇಲ್ಲ ನೋಡಿ, ಇಲ್ಲಿ ಕೇಳಿ ಎಷ್ಟು ನೊಂದು ಬೆಂದಿದ್ದೀನಿ ಅಂತಂದ್ರೆ, ನನ್ನಷ್ಟು ಕೆಟ್ಟ ಪಾತಿ ಇಲ್ವೇ ಅಲ್ಲ ಅನ್ಸುತ್ತೆ ಭೂಮಿ ಮೇಲೆ. ಇರೋದು ಹೇಳ್ಬಿಡ್ತೀನಿ ಅಷ್ಟು ಬಿಟ್ಬಿಡೋದು. ಈ ವಯಸ್ಸಿಗೆ ನಮ್ಮ ತಂದೆ ತಾಯಿ ಎಲ್ಲ ಕಾಯ್ಕೊಂಡ್ಬಿಟ್ಟೆ ಗುರುಗಳೇ. ಏ ಇನ್ನು ಮುಂದೆ ಒಳ್ಳೆಯವನಾಗು, ದೇಶಭಕ್ತನಾಗು, ಇರುವವರಿಗೆ ತಂದೆ ತಾಯಿಯಾಗು, ಇಲ್ಲದ ತಂದೆ ತಾಯಿಗಳ ಬಗ್ಗೆ ಚಿಂತಿಸ್ಬೇಡ. ಓಕೆ ಗುರುಗಳು, ಏನೋ ನಿಮ್ ಆಶೀರ್ವಾದ.